ನಮ್ಮನ್ನ ಬೇರ್ಪಡಿಸ್ತಕ್ಕಂತ ಹಿಂದೂ ಮುಸ್ಲಿಮರ ನಡುವೆ ಭೇದ ಭಾವವನ್ನು ಬಿತ್ತಕ್ಕಂತ ಮತ್ತೆ ಬಾಂಗ್ಲೆಯವರ ಹೆಸರಿನಲ್ಲಿ ಪಾಕಿಸ್ತಾನದವರ ಹೆಸರಿನಲ್ಲಿ ಅಫ್ಘಾನಿಸ್ತಾನದ ಹೆಸರಿನಲ್ಲಿ ಇಲ್ಲಿಯ ಅಮಾಯಕರನ್ನ ಬಲಿ ಕೊಡ್ತಕ್ಕಂಥ ಅವರ ಸಿಂಧುತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಕಾನೂನು ಏನಿದೆ ಇದು ಅಮಾನವೀಯವಾಗಿರ್ತಕ್ಕಂಥದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಎಲ್ಲ ಧರ್ಮೀಯರು ಕೂಡ ಇದನ್ನು ವಿರೋಧಿಸಬೇಕು ಇದು ಅಪಾಯಕಾರಿ ಆಗಿರ್ತಕ್ಕಂಥದ್ದು ಇದು ಇವತ್ತು ಯಾವುದೋ ಒಂದು ಜನಾಂಗವನ್ನು ಟಾರ್ಗೆಟ್ ಮಾಡಿದರೆ ನಾಳೆ ಇನ್ನು ದಲಿತರು ಬರ್ತಾರೆ ಈ ಲಿಸ್ಟಿಗೆ ನಾಡಿದ್ದು ಇನ್ನೊಂದು ಜನಾಂಗ ಬರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಬೆಂಬಲಿಸ್ತೀವಿ ಮತ್ತು ಈ ತಿದ್ದುಪಡಿ ಕಾಯ್ದೆ ಏನು ತಂದಿದ್ದಾರೆ ಇದನ್ನು ಕೂಡಲೇ ಸರ್ಕಾರ ರದ್ದುಪಡಿಸಬೇಕು ಕೇಂದ್ರ ಸರ್ಕಾರ ಅಂತೇಳಿ ಒತ್ತಾಯಿತು ನಿಮ್ಮ ಹೋರಾಟಕ್ಕೆ ಹಮಾರಿ ಮರ್ಕಜಿ ಗವರ್ನಮೆಂಟ್ ನೆ ಪಾರ್ಲಿಮೆಂಟ್ ಔರ್ ರಾಜ್ಯಸಭಾ ಕೆ ಜರಿಯೆ ಜೊ ಸಿ ಎ ಬಿ ಪಾಸ್ ಕರವಾಯಿ ಹೈ ಇಸ್ಕೆ ಪೀಚೆ ಏಕ್ ಬಹುತ್ ಬಡಿ ಸಾಜಿಶ್ ಹೈ ಏಕ್ ಬಹುತ್ ಬಡಾ ಮಕರ್ ಔರ್ ಫ್ರೇಬಿ ಹೈ ಜಿಸ್ಕೆ ತಹತ್ ಇನ್ಹೋನೆ ಯೇ ಬಿಲ್ ಪಾಸ್ ಕರವಾಯಿ ಹೈ ಕೇವಲ ಹಿಂದೂ ಬಾಂಧವರಿಗೆ ಕ್ರೈಸ್ತ ಬಾಂಧವರಿಗೆ ಸಿಖ್ ಬಾಂಧವರಿಗೆ ಜೈನ್ ಬುದ್ಧ ಪಾರ್ಸಿಗಳಿಗೆ ಇವರು ಈ ದೇಶದಲ್ಲಿ ಆಶ್ರಯ ಕೊಡ್ತಾರೆ ಇವರು ಆರು ಅಲ್ಲಿ ತಿಳ್ಕೊಳ್ಳಿದ್ದಾರೆ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮುಸಲ್ಮಾನರು ತಿಳ್ಕೊಳ್ಳಿದ್ದಾರೆ ಬಂಧುಗಳೇ ನಾವು ಒಂದು ಮಾತು ಹೇಳ್ತೇನೆ ಇದ್ರ ಬಗ್ಗೆ ನಾವು ಬಲವಾದ ಧ್ವನಿ ಎತ್ತಬೇಕಾದ ಅವಶ್ಯಕತೆ ಇದೆ ನಾವು ಹಿಂಸೆಗೆ ಇಳಿಬಾರ್ದು ಕಲ್ಲು ಎತ್ತಬಾರ್ದು ದೊಣ್ಣೆ ಎತ್ತಬಾರ್ದು ಇದು ಬಲವಾದ ಒಂದು ಬಲವಾದ ಒಂದು ಧ್ವನಿ ಎತ್ತುವ ಮೂಲಕ ನಾವು ಇದಕ್ಕೆ ಮಟ್ಟ ಹಾಕಬೇಕು ಪಾರ್ಲಿಮೆಂಟ್ ಮೇ ಜೊ ಬಾತ್ ಹುಯಿ ಹೈ ಜೊ ಪಾರ್ಲಿಮೆಂಟ್ ಜೊ ಪಾಸ್ ಕಿಯಾ ಗಯಾ ಹೈ ಇಸೆ ಹಿ ದಸ್ತೂರ್ ಕೆ ಖಿಲಾಫ್ ವರ್ಜಿ ಕರ್ತೆ ಹುವೆ ತಮಾಮ್ ಮುಸಲ್ಮಾನ್ ಇಸೆ ಹೈ ಜೊ ಹೈ ಧಿಕ್ಕಾರಾ ಕರ್ ಕರ್ಕೆ ಇಸೆ ಇಸಿ ಹಾಲತ್ ಸೆ ಭಿ ಇಸೆ ಕಿಸಿ ಅಮೆಂಡ್ಮೆಂಟ್ ನಾ ಕಿಯಾ ಜಾಯೆ ಇಸ್ಕಿ ತರ್ಮೀಮ್ ಬಿಲ್ ಕೆ ಖಿಲಾಫ್ ವರ್ಜಿ ಖುದ್ ಹೋ ರಹಿ ಹೈ ಇಸ್ ಲಿಹಾಜ್ ಸೆ ತಮಾಮ್ ಮುಸಲ್ಮಾನ್ ಇಸ್ ಜಗಾ ಜಮಾ ಹೋಕರ್ ಹಿಂದೂಸ್ತಾನ್ ಕೆ ಮುಸಲ್ಮಾನ್ ಪೂರೇ ಭಿ ಇಸ್ಕೋ ಹೈ ನಾ ಖಿಲಾಫ್ ವರ್ಜಿ ಕರ್ತೆ ಹುವೆ ಹಮ್ ಸಹಿ ತರೀಕೆ ಸೆ ಜೊ ಜೊ ಅಂಬೇಡ್ಕರ್ ಸಾಹಿಬ್ ನೆ ಜೊ ದಸ್ತೂರ್ ಲಿಖಾ ಹೈ ಉಸಿ ಕೆ ತಹತ್ ಹಿಂದೂಸ್ತಾನ್ ಕೆ ಅಂದರ್ ಚಲಾನಾ ಚಾಹಿಯೇ
لہذا تمام مسلم متحدہ محاذ کی جانب سے جتنے بھی شہر کے مسلمانوں نے مل کر آج ڈی سی صاحب کے کمپاؤنڈ میں احتجاج کیا گیا ہے، جسے اس کی خلاف ورزی جو ہوئی ہے اس کو دستور کے اندر ترمیم نہیں کیا جائے، جو دستور صحیح طریقے سے بنا گیا ہے اسے پر عمل کرتے ہوئے تمام مسلمانوں کو حقوق دیا جائے، جو جنہیں جو بی جے پی نے اس حکومت نے جو ہے امیت شاہ اور جو ہے ان تمام اراکین جو اسمبلی نے جو اس کے اکثریت کے سے جب بل پاس کیا گیا ہے جو دستور کے خلاف ورزی ہے، جو دستور لکھا گیا ہے اسی کی طرح جو چلنا ہندوستان کا آئین اور حفاظتی پروگرام ہے۔ جب تک اس ملک کے وزیر اعظم واجپئی جی تھے انہوں نے آر ایس ایس کو کبھی بھی ان کی دور حکومت میں مداخلت کرنے کی اجازت نہیں دی، اور اسی طرح یہ آر ایس ایس محسوس کی کہ اڈوانی جی جو ایک طاقتور لیڈر ہیں یہ بھی ان کے شکنجے میں رہ کر کام نہیں کریں گے، اسی لیے انہوں نے ایسے اشخاص کو چنا جو ان کی بات سن کر ان کے منشا پر ان کے خفیہ ایجنڈوں پر کام کرنے کا منشا رکھتے ہوں۔ تو یہ جو ایجنڈے پر جو کام کی آر ایس ایس کے نشانے پر آر ایس ایس کے اشاروں پر، یہ کام مودی اور امیت شاہ کی طاقتوری نہیں، یہ آر ایس ایس کی طاقتوری ہے۔ اگر اس جگہ ایک کمزور اگر کوئی پردھان بھی ہوتا، کوئی ایک پنچایت پردھان بھی اگر اس عہدے پر ہوتا تو وہ بھی وہی کام کرتا۔ اللہ اکبر، اللہ اکبر، اللہ اکبر، اللہ اکبر، اللہ اکبر۔